ನನ್ನ ಸೌಂದರ್ಯನ ಎಷ್ಟು ಚೆನ್ನಾಗಿ ವರ್ಣಿಸಿದೀಯಾ. ನಾನು ವರ್ಣಿಸಿರೋದು ನಿನ್ನನ್ನಲ್ಲ, ಮತ್ತೆ ಆ ಫೋಟೋದಲ್ಲಿರೋ ಬ್ಯೂಟಿನ. ಸಾಕು ಸಾಕು, ಕೊಡಿಲಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಕೊಡಲ್ಲ. ಮಧ್ಯಾಹ್ನ 3 ಗಂಟೆಗೆ ಮೋಡ ಕವಿದು ಮಳೆ ಸುರಿಯೋದಕ್ಕೆ ಪ್ರಾರಂಭಿಸ್ತು. ಎಲ್ಲಿ ನನ್ನ ಪ್ರೀತಿ ನೆನೆತಾಳೋ ಅಂತ ಗಾಬರಿಯಾಗಿ ಸುರಿಯೋ ಮಳೆನಲ್ಲೇ ಬೈಕ್ ತಗೊಂಡು ಹೊರಟೆ. ನೀನ್ ಎಲ್ಲಿ ಮಳೆಗೆ ಸಿಕ್ಕಾಕೊಂಡಿಯೋ ಅಂತ ಗಾಬರಿ ಆಗಿದ್ದೆ. ಬಾ ಹೋಗೋಣ. ವಿವೇಕ್ ಬಿಡು ನನ್ನ ಕೈನ. ವಿವೇಕ್ ಇದೆಲ್ಲ ನನಗಿಷ್ಟ ಆಗಲ್ಲ, ನೋಡಿದವ್ರು ಏನ್ ಅನ್ಕೋತಾರೆ. ಪ್ರೀತಿ, ನಾನು ಬಂದಿದ್ದು ರೊಮ್ಯಾನ್ಸ್ ಮಾಡಕ್ಕಲ್ಲ. ನೀನ್ ಎಲ್ಲಿ ಮಳೆಯಲ್ಲಿ ನೆಂದು ಬಿಡ್ತೀಯೋ ಅಂತ ಗಾಬರಿ ಆಗಿ ಬಂದೆ. ಮಳೆಯಲ್ಲಿ ನೆಂದ್ರೆ ನೆಗಡಿ ಆಗುತ್ತೆ, ಜ್ವರ ಬರುತ್ತೆ, ಜ್ವರ ಟೈಫಾಯ್ಡ್ ಆಗುತ್ತೆ, ಟೈಫಾಯ್ಡು ಜಾಂಡಿಸಿಗೆ ತಿರುಗುತ್ತೆ. ಹಾಗಂತ ಪಬ್ಲಿಕ್ ಆಗಿ ರೊಮ್ಯಾನ್ಸ್ ಮಾಡೋಕೆ ನಾವೇನು ಪ್ರಾಣಿಗಳಲ್ಲ. ಪ್ಲೀಸ್ ಲರ್ನ್ ಸಮ್ ಡಿಸಿಪ್ಲಿನ್. ನಾವಿಬ್ರು ಮದುವೆ ಆಗೋರು ಅಂತ ಮೈಸೂರಿಗೆ ಗೊತ್ತು. ಸಾಕು ಸಾಕು, ನೀನ್ ಹೋಗು, ನಾನು ಬಸ್ನಲ್ಲಿ ಬರ್ತೀನಿ. 50 ಪೈಸೆ ಬಿಸಾಕಿದ್ರೆ ಬಸ್ ಮನೆ ಮುಂದೆ ಇಳಿಸುತ್ತೆ. ಅತಿ ಆಯ್ತು ನಿನ್ ಕಂಜೂಸ್ ಬುದ್ಧಿ, ಹೇಳು ಅಂದ್ಮೇಲೆ ಹೇಳು. ಬಿಟ್ಟಿಲ್ಲ ತಾನೆ, ದಿಂಬಿಟ್ಕೊಳ್ಳಮ್ಮ ಒಳಗಡೆ ತಗೊಳ್ಳಿ, ಒಳಗಡೆ ಯಾವ ಸಾಮಾನು ಬಿಡ್ಬೇಡಿ. ಮತ್ತೆ ಕೊಡಿ ಕೊಡಿ, ಎಲ್ಲ ಒಂದ್ಸರಿ ನೋಡ್ಕೊಂಡ್ಬಿಡಿ, ನೋಡೋದು ಕೊಡೋದು. ಇದನ್ನ ಇಟ್ಕೊಮ್ಮ, ಸಣ್ಣ ಪುಟ್ಟ ವಾಟರ್ ಬಂದ್ ತಗೊಳ್ಳಪ್ಪ. ಹುಷಾರಪ್ಪ, ಎಲ್ಲ ಸರಿಯಾಗಿ ಸೀಟ್ ನೋಡ್ಕೊಳ್ಳಿ. ಅಲ್ಲಿ ಸಿಕ್ಕಿದ್ದಲ್ಲ ತಿನ್ಬಾರ್ದು, ಜಾಗ್ರತೆ ಆಗಿರ್ಬೇಕು. ಒಳ್ಳೇದ್ ಮಾಡ್ಲಿ, ಒಳ್ಳೇದಾಗ್ಲಮ್ಮ. ಪ್ರೀತಿ, ನಾ ಹೇಳಿದ್ ನೆನ್ಪಿರ್ಲಿ. ಅಲ್ಲ, ಸಿಮ್ಲಾದಿಂದ ಒಂದು ಶಾಲ್ ತಗೊಂಬ ಅಂತ ಹೇಳ್ಬೇಕು ಅಂತಿದ್ನಲ್ಲೋ ನನ್ನ ಸೊಸೆಗೆ, ಮರ್ತೇ ಹೋಯ್ತು. ಅಲ್ವೋ, ನನಗೊಂದು ಫರ್ ಕೋಟ್ ತಗೊಂಡ್ಬಾ ಅಂತ ಹೇಳ್ಬೇಕು ಅಂತಿದ್ದೆ, ಮರ್ತೇ ಹೋಯ್ತಲ್ಲ. ಅಚ್ಚೆ ಅಯ್ಯೋ, ಛತ್ರಿ ಕೊಡ್ಲೇ ಇಲ್ವಲ್ರಿ ಸಿಮ್ಲಾಲ್ ಮಳೆಗಿಳೆ ಬಂದ್ರೆ. ರೀ, ಚಟ್ನಿ ಪುಡಿ ಡಬ್ಬ ಮನೇಲೆ ಇಟ್ಬಿಟ್ನಲ್ರಿ, ಹಾಗ ನಾನು ಓಡೋಕ್ ಕೊಟ್ಬರಲ್ಲ. ಅವ್ರಿಗೆ ಬೇಕಾಗಿರೋದು ನಿಮ್ ಛತ್ರಿ ಚಟ್ನಿ ಪುಡಿ ಅಲ್ಲ, ಬೆಟ್ಟದಷ್ಟು ಪ್ರೀತಿ, ವಿಚಾರ ಮಾಡೋಷ್ಟು ವಿವೇಕ. ಕೊನೆಗೂ ನಾನೇ ಗೆದ್ದೆ. ನೀನ್ ಯಾವಾಗ್ಲೂ ಗೆದ್ದು ಸೋಲ್ತೀಯ, ನಾನ್ ಯಾವಾಗ್ಲೂ ಸೋತು ಗೆಲ್ತೀನಿ. ಅಂತೂ ಸಿಮ್ಲಾಗೆ ಹೊರಟೇ ಬಿಟ್ಟೆ. ಹನಿಮೂನ್ಗೆ ಇಷ್ಟೊಂದು ಪುಸ್ತಕ ತರ್ತಾರಾ? ಪುಸ್ತಕನೇ ನನ್ನ ಪ್ರಿಯತಮೆ. ಹಾಗಾದ್ರೆ ನಾನು ಹೆಂಡತಿ ಪ್ರಿಯತಮೆ ಅಲ್ಲ ಅಂತ ಅಮಿತಾಬ್ ಬಚ್ಚನ್ ಹೇಳಿದ್ದಾರೆ, ಗೊತ್ತಾ? ಗಂಡ ಪ್ರಿಯತಮ ಅಲ್ಲ ಅಂತ ಜಯಬಾದ್ರಿ ಹೇಳಿಲ್ವಾ? ಬೇಡ, ಬೇರೆಯವ್ರ ಡೈರಿ ಓದ್ಬಾರ್ದು. ಆದ್ರೆ ಗಂಡನ್ ಡೈರಿ ಓದ್ಬಹುದು. ಅದ್ ಓದಿದ್ರು ನಿಂಗೆ ಅರ್ಥವಾಗಲ್ಲ. ಯಾಕೆ? ನಾನು MA ಇನ್ ಎಕನಾಮಿಕ್ಸ್. ಅಲ್ಲ, MA ಇನ್ ಕಂಜೂಸ್. ಅದರಲ್ಲಿ ಕೂಡೋ ಕಳೆಯೋ ಲೆಕ್ಕ ಇಲ್ಲಮ್ಮ. ಮತ್ತೆ ಇಂಡಿಯನ್ ಹಿಸ್ಟ್ರಿ ಇದೆಯಾ? ಹಿಸ್ಟ್ರಿ ಅಲ್ಲ, ಮಿಸ್ಟ್ರಿ. ನನಗನ್ಸಿದ್ದನ್ನ ನಾನು ದಿನ ಡೈರಿಲಿ ಬರ್ಕೋತೀನಿ. ಓದ್ಬೇಡ. ಓದ್ಬೇಡ ಅಂದ್ಮೇಲೆ ಓದ್ಲೇಬೇಕು. ಹೆಂಡತಿ ಜೊತೆಲೇ ಇದ್ರು, ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀಯಲ್ಲ. ನಿನಗಿಂತ ಫೋಟೋನೇ ವಾಸಿ, ಅದು ಯಾವಾಗ್ಲೂ ನಗ್ತಾ ಇರುತ್ತೆ. ಹಾಗಾದ್ರೆ ಅದನ್ನೇ ತಪ್ಕೊಂಡ್ ಮಲ್ಕೋ, ಅದ್ರ ಜೊತೆನೆ ಹನಿಮೂನ್ ಮಾಡ್ಕೋ.
ಅವತ್ತು ನನಗೆ ಜ್ವರ ಬಂತು. ಅಮ್ಮನ ಹತ್ರ ಪ್ರೀತಿ ಮಾಡಿದ ಅವಮಾನ ಎಲ್ಲ ಹೇಳ್ಕೊಂಡೆ. ಅಮ್ಮ ಪ್ರೀತಿಗೂ ನಿನಗೂ ಮದುವೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಲು. ನಾನು ಅಮ್ಮನ ಮಡ್ಲಲ್ಲಿ ಮಲಗಿ ಮಗುವಿನ ಹಾಗೆ ಅತ್ತೆ. ನೀನಿರೋದೇ ನೋಯಿಸೋದಕ್ಕೆ, ನಾನಿರೋದೇ ನೋಂದ್ಕೊಳ್ಳೋದಕ್ಕೆ. ಇಲ್ಲ ವಿವೇಕ್, ನಿನ್ ಡೈರಿ ಓದ್ತಾ ಇದ್ರೆ ನಾನು ತಪ್ಪು ಮಾಡಿದ್ನೇನೋ ಅನ್ಸುತ್ತೆ. ಮಾಡಿದ ತಪ್ಪುಗಳನ್ನ ಮರೆಯೋದಕ್ಕೆ ಒಂದೇ ಒಂದ್ ದಾರಿ ಇದೆ. ಏನದು? ಮತ್ತೆ ಹೊಸ ತಪ್ಪನ್ನು ಮಾಡೋದು ಅಷ್ಟೇ. ನೋ, ಇನ್ಮೇಲೆ ನಾನು ನಿನ್ನ ನೋಯಿಸಲ್ಲ. ನನ್ನ ಕ್ಷಮಿಸು ವಿವೇಕ್. ಕ್ಷಮೆ? ಇದಕ್ಕೆಲ್ಲ ಕ್ಷಮೆ ಯಾಕೆ ವಿವೇಕ್? ನಿನಗೆ ನೆನಪಿದೆಯಾ, ನಾವು ಒಟ್ಟಿಗೆ ಬೆಳೆದವರು, ಒಟ್ಟೊಟ್ಟಿಗೆನೆ ಓದ್ದವರು. ನೀನ್ ನನ್ನ ಎಷ್ಟು ಇಷ್ಟಪಡ್ತಿದ್ದೆ. ಮದ್ವೆಗೆ ಮುಂಚೆ ನಾನ್ ನಿನ್ನ ಹೇಟ್ ಮಾಡ್ತಿದ್ದೆ. ಬಟ್ ಯು ಆರ್ ಎ ನೈಸ್ ಜೆಂಟಲ್ಮ್ಯಾನ್. ಐ ಲವ್ ಯು ವಿವೇಕ್. ನಂಗ್ಯಾಕೋ ತುಂಬಾ ಭಯ ಆಗ್ತಿದೆ. ಅವನ ಹೊರಗ್ ಕಳ್ಸೋ. ಬಾ, ಒಳಗ್ ಬಾ. ಬಡವ್ರೆಲ್ಲ ಕಳ್ರಲ್ಲ ಪಾಪ. ರೈಲು ತುಂಬಾ ಭರ್ತಿಯಾಗಿದೆ, ಇತ್ಕೊಳ್ಳಿ ಬಿಡು. ಅವನ್ ಏನ್ ಮಾಡ್ತಾನೆ? ನನಗೆ ನಿನ್ ಉಪದೇಶ ಬೇಡ. ಅವನ ಇಲ್ಲಿಂದ ಹೊರಗ್ ಕಳ್ಸು. ಟಿಕೆಟ್ ಇಲ್ದೆ ನಮ್ ಬೋಗಿ ಒಳಗೆ ಅವನ್ ಯಾಕ್ ಬರ್ಬೇಕು? ಅದನ್ ಕೇಳೋದಕ್ಕೆ ನಾವ್ ಯಾರು? ಈ ದೇಶದಲ್ಲಿ ಎಷ್ಟೋ ಜನಕ್ಕೆ ಒಂದ್ ಹೊತ್ತಿನ ಊಟನೂ ಇರೋಲ್ಲ. ಸುಮ್ನೆ ಮಲಕು. ಯಾರಪ್ಪ ನೀನು? ನಿನ್ ಹೆಸರೇನು? ಗುಡ್ ನೈಟ್. ಏನೇ ಪ್ರೀತಿ? ನನ್ ನೆಕ್ಲೆಸ್ ಕಾಣ್ತಾ ಇಲ್ಲ. ಅದಕ್ಕೆ ಆಕಟ್ಟು ಜೋರ ಕಿರ್ಚ್ಕೋಬೇಕು. ಅಲ್ಲೇ ಎಲ್ಲೋ ಇರಬೇಕು ಹುಡುಕು. ಎಷ್ಟು ಕೂಲ್ ಆಗಿ ಹೇಳ್ತೀಯ ನೋಡು. ಆ ನೆಕ್ಲೆಸ್ ಪ್ರೈಸ್ 50,000 ಗೊತ್ತಾ? ಗ್ಯಾರಂಟಿ ಆ ಭಿಕ್ಷಕನೇ ಕದ್ದಿರೋದು. ಸುಮ್ನೆ ಅನುಮಾನ ಪಡಬೇಡ ಪ್ರೀತಿ. ನಿನ್ ಗೊಡ್ಡು ವೇದ ಅಂತ ಕೇಳೋಕೆ ನಾನೇನ್ ದಡ್ಡಿ ಅಲ್ಲ. ಏ ಮುದ್ಕ, ಎದ್ದೇಳ. ಎಲ್ಲಿ ನಿನ್ ಬ್ಯಾಗ್ ಅಲ್ಲಿ ಏನಿದೆ ಅಂತ ತೋರಿಸು. ಹ್ಮ್
ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಇಳಿದು ನಾನು ಮೈಸೂರಿಗೆ ಹೋಗ್ತೀನಿ. ನೀನ್ ಬೇಕಾದ್ರೆ ಒಬ್ಬನೇ ಸಿಮ್ಲಾಗ್ ಹೋಗು. ಒಬ್ಬನೇ ಸಿಮ್ಲಾಗ್ ಹೋದ್ರೆ ಹನಿಮೂನ್ ಆಗೋಲ್ಲ, ಅದು ಕಾಶಿ ಯಾತ್ರೆ ಆಗತ್ತೆ. ಸಾರಿ ವಿವೇಕ್, ತಪ್ಪು ಮಾಡೋದು ಕ್ಷಮೆ ಕೇಳೋದು ಇದೇ ಆಯ್ತು ನಿನ್ ಜೀವನ. ನಿನ್ನ ಸಂತೋಷಕ್ಕೆ ಒಂದ್ ಜೋಕ್ ಹೇಳ್ತೀನಿ. ನಮ್ ಕ್ಯಾಂಪಸ್ ಅಲ್ಲಿ ಲಕ್ಷ್ಮೀನಾರಾಯಣ ಸಾಗರ್ ಅನ್ನೋ ಒಬ್ಬ ಲೀಡರ್